redan. ईश्वरो गुरु आत्मेति मूर्ति भेद विभागिने रोमवद् व्याप्त देहाजा दक्षिणा मूर्तये नमः साधना पंचक प्रवचन मालिकेयल्लि मुंदुवरेद विषय योग योगवेंदरे चित्त वृत्ति निरोध ಯೋಗವೆಂದರೆ ನಮ್ಮ ಮನಸ್ಸಿನ ಬೇರೆ ಬೇರೆ ವೃತ್ತಿಗಳು ಬೇರೆ ಬೇರೆ ಅವತಾರಗಳು ಬಗೆ ಬಗೆಯ ರೂಪಗಳು ಅವುಗಳನ್ನು ನಿರೋಧಗೊಳಿಸುವಂಥದ್ದು. ನಮ್ಮ ಮನಸ್ಸಿಗೆ ಒಂದೇ ರೂಪ ಇಲ್ಲ ನೋಡಿ, ನಾನಾ ರೂಪಗಳು. ದಿನ ಒಂದರಲ್ಲಿ ಎಷ್ಟು ರೂಪಗಳು ನಮ್ಮ ಮನಸ್ಸಿಗೆ? ಕೆಲವು ಸಾರಿ ನಮ್ಮ ಮನಸ್ಸು ಗೋವಾಗಿರ್ತದೆ, ಕೆಲವು ಸಾರಿ ಹುಲಿಯಾಗಿರ್ತದೆ, ಕೆಲವು ಸಾರಿ ನರಿಯಾಗಿರ್ತದೆ, ಕೆಲವು ಸಾರಿ ತೋಳವಾಗಿರ್ತದೆ, ಕೆಲವು ಸಾರಿ ಎಮ್ಮೆಯಾಗಿ ಕೋಣವಾಗಿರ್ತದೆ. ಅದೇ ಮನಸ್ಸು ಅಣಗಿಹವು ನರ ಮನದಿ ಕಗ್ಗದ ಕವಿ ಹೇಳ್ತಾರೆ. ಕಾಡಿನಲ್ಲಿ ಎಷ್ಟು ಪ್ರಾಣಗಳಿದ್ದಾವೋ ಅಷ್ಟೂ ಪ್ರಾಣಗಳು ನಮ್ಮ ಮನಸ್ಸಲ್ಲಿದ್ದಾವೆ. ಎಷ್ಟು ಬಗೆಯ ಕ್ರಿಮಿಕೀಟಗಳು ಈ ಭೂಮಿಯಲ್ಲಿ ಇರ್ಬೋದು, ಎಷ್ಟು ಬಗೆಯ ಜಂತುಗಳು ಸೂಕ್ಷ್ಮಜೀವಿಗಳು ಇರ್ಬೋದು, ಅದೆಲ್ಲ ನಮ್ಮ ಮನಸ್ಸಲ್ಲಿದೆ. ಅಷ್ಟು ಬಗೆಯ ರೂಪವನ್ನು ನಮ್ಮ ಮನಸ್ಸು ತಾಳುತ್ತೆ. ದಿನವೊಂದರಲ್ಲಿ ಎಷ್ಟು ರೂಪವನ್ನು ತಾಳುತ್ತೆ? ಕೆಲವು ಸಾರಿ ತುಂಬ ಸಮಾಧಾನ ಪ್ರೀತಿ, ಕೆಲವು ಸಾರಿ ಇದ್ದಕ್ಕಿದ್ದಾಗೆ ರುದ್ರಾವತಾರ ಕೋಪ, ಏನೋ ಮೂಡ್ ಸರಿ ಇಲ್ಲ ಅಂತ ಅದಕ್ಕೆ ಒಂದೇ ವಿವರಣೆ. ಅದಕ್ಕೆ ಹಾಗ್ಯಾಕಾಯಿತು ಅಂದರೆ ಮೂಡ್ ಸರಿ ಇಲ್ಲ. ಅದನ್ನೇ ವೃತ್ತಿ ವೃತ್ತಿ ಅಂತ ಕರೆದರು. ಈ ವೃತ್ತಿಗಳೇ ಯೋಗದ ಶತ್ರುಗಳು. ಈ ವೃತ್ತಿಗಳಿಂದಾಗಿಯೇ ನಮಗೆ ಶಾಂತಿ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ. ಒಂದು ಕಡೆ ಮನಸ್ಸು ನಿಂತು ಬಿಟ್ಟರೆ ಶಾಂತಿ ನೆಮ್ಮದಿ ಸಿಗುತ್ತೆ ಕೂಡಲೇ, ಅದು ಆಗ್ತಾ ಇಲ್ಲ, ಮನಸ್ಸು ಓಡ್ತಾ ಇದೆ. ಹಾಗಾಗಿ ವೃತ್ತಿಗಳನ್ನು ನಿರೋಧಿಸು, ಚಿತ್ತದ ವೃತ್ತಿಗಳನ್ನು ನಿರೋಧಿಸು. ಕೊಟ್ಟ ಕೊನೆಯಲ್ಲಿ ಚಿತ್ತವೇ ಒಂದು ವೃತ್ತಿ, ಅದನ್ನು ನಿರೋಧಿಸುವಂತೂ ಕೂಡ ಹೇಳಿದ್ದಾರೆ. ನಮ್ಮ ಮನಸ್ಸೇ ಒಂದು ವೃತ್ತಿ, ಆ ಮನಸ್ಸೇ ವಿಲೀನವಾಗಬೇಕು, ಇಲ್ಲದಿರೋ ಸ್ಥಿತಿ ಬರಬೇಕು. ಮನಸ್ಸೇ ಇಲ್ಲದಿರೋ ಸ್ಥಿತಿ ಬರಬೇಕು, ಅದೇ ಯೋಗ ಅಂದರೆ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮೊದಲು ಈ ನಮಗೆ ಸಾಮಾನ್ಯ ಗೊತ್ತಿರುವ ವೃತ್ತಿಗಳ ಬಗ್ಗೆ ಯೋಚನೆ ಮಾಡೋಣ. ಎಷ್ಟು ತರಹ ಇದೆ ನಮ್ಮ ಮನಸ್ಸಿನ ವೃತ್ತಿಗಳು ಅಂದರೆ, ಯೋಗ ಸೂತ್ರ ಅದನ್ನು ಐದಾಗಿ ವಿಭಾಗ ಮಾಡಿದೆ. ತಿಳುವಳಿಕೆ, ತಪ್ಪು ತಿಳುವಳಿಕೆ, ತಿಳುವಳಿಕೆ ತಪ್ಪು ತಿಳುವಳಿಕೆ, ಕಲ್ಪನೆ, ನೆನಪು, ನಿದ್ರೆ. ನಿಮ್ಮ ಮನಸ್ಸು ಇದ್ದರೆ ಈ ಐದರಲ್ಲೆಲ್ಲ ಒಂದು ಕಡೆ ಇರ್ತದೆ, ಇಡೀ ದಿನದಲ್ಲಿ ಇಲ್ಲೆಲ್ಲ ಒಂದು ಕಡೆ ಇರ್ತದೆ ನೋಡಿಕೊಳ್ಳಿ. ಇದು ಯಾವುದೋ ಒಂದಾಗಿರ್ತದೆ. ಅದನ್ನು ಯೋಗದ ಭಾಷೆಯಲ್ಲಿ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರ, ಸ್ಮೃತಿ ಆ ರೀತಿ ಹೇಳ್ತಾರೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ, ವೃತ್ತಯ. ಅದರಲ್ಲಿ ಪ್ರಮಾಣ ಅಂದರೆ ತಿಳುವಳಿಕೆ ಅಂತ, ಒಂದು ವಿಷಯ ತಿಳಿಯುವಂಥದ್ದು. ಆ ತಿಳಿಯುವಂಥದ್ದಕ್ಕೆ ನಾನಾರೂಪ ಅಂತ, ಒಂದು ವಿಷಯವನ್ನು ನೋಡಿ ತಿಳ್ಕೊಳ್ಬೋದು, ನಾವು ಕೇಳಿ ತಿಳ್ಕೊಳ್ಬೋದು, ಮುಟ್ಟಿ ತಿಳ್ಕೊಳ್ಬೋದು, ಮೂಸಿ ತಿಳ್ಕೊಳ್ಬೋದು, ಸವಿದು ತಿಳ್ಕೊಳ್ಬೋದು, ಇದೆಲ್ಲ ದಾರಿಗಳು. ಪಂಚೇಂದ್ರಿಯಗಳ ಮೂಲಕ ಒಂದು ವಿಷಯವನ್ನು ತಿಳ್ಕೊಳ್ತೇವೆ ನಾವು. ಈಗ ಒಬ್ಬನು ಬೆಳ್ಳಿಗಿದ್ದಾನೋ ಕಪ್ಪಗಿದ್ದಾನೋ ಅನ್ನೋದು ನಮಗೆ ಕಣ್ಣಿಂದ ಗೊತ್ತಾಗ್ತದೆ ಅಲ್ವಾ? ದಪ್ಪಗಿದ್ದಾನೋ ತೆಳ್ಳಗಿದ್ದಾನೋ ಎತ್ತರ ಇದ್ದಾನೋ ಗಿಡ್ಡ ಇದ್ದಾನೋ ಕಣ್ಣಿಂದ ಗೊತ್ತಾಗುವಂಥದ್ದು. ಆಕಾರ, ಬಣ್ಣ ಇದೆಲ್ಲ ಅದು ರೂಪದ ತಿಳುವಳಿಕೆ. ಹಾಗೆ ಒಬ್ಬನ ಧ್ವನಿ ಹೇಗಿದೆ, ಗಂಭೀರವಾಗಿದೆಯಾ, ಕರ್ಕಶವಾಗಿದೆಯಾ, ಕೀರ್ಲ ಧ್ವನಿಯ, ದುಂದುಬಿಯ ಧ್ವನಿಯ, ಕಿವಿಯಿಂದ ಗೊತ್ತಾಗ್ತದೆ. ಪರಿಮಳದಿಂದ ಒಂದು ವ್ಯಕ್ತಿಯ ಪರಿಮಳ, ಒಂದು ವಸ್ತುವಿನ ಪರಿಮಳ, ಒಂದು ಹೂವಿನ ಪರಿಮಳ, ಪರಿಮಳದ ಮೂಲಕವೂ ಕೂಡ ಗುರುತಿಸ್ತೇವೆ. ಅದು ಇದು ಜೋರಿದೆ, ಒಳಗೇನಾಗ್ತಾ ಇದೆ ಅಡುಗೆ ಮನೆಯಲ್ಲಿ ಅಂತ ಇಲ್ಲಿಂದ ಗೊತ್ತಾಗ್ತದೆ ನಮಗೆ. ಅಂತ ಪರಿಮಳದ ಮೂಲಕ ಗೊತ್ತಾಗ್ತದೆ ಒಳಗಿನ ಪರಿಸ್ಥಿತಿ ಏನು ಅಂತ.
ಹಾಗೆ ಮೂಗಿನ ಮೂಲಕವೂ ಗುರುತಿಸ್ತೇವೆ. ಪ್ರಾಣಿಗಳು ಮೂಗಿನ ಮೂಲಕ ಗುರುತಿಸ್ತವೆ, ತುಂಬ ತುಂಬ ದೂರದಲ್ಲಿ ಇರತಕ್ಕಂಥ ಶತ್ರುವನ್ನು ಗುರುತಿಸ್ತವೆ ಪ್ರಾಣಿಗಳು. ಅಥವಾ ಯಾವುದೇ ಒಂದು ಜೀವ ತಮ್ಮ ಹತ್ತಿರ ಆಗ್ತಾ ಇದ್ದರೆ ಕೇವಲ ಪರಿಮಳದ ಮೂಲಕ ಗುರುತಿಸ್ತೇವೆ, ಸ್ಪರ್ಶದ ಮೂಲಕ. ಬಿಸಿ ಇದೆಯಾ, ತಣ್ಣಗಿದೆಯಾ, ಮೆತ್ತಗಿದೆಯಾ, ಗಟ್ಟಿಯಾಗಿದೆಯಾ, ಸ್ಪರ್ಶದ ಮೂಲಕ ತಿಳ್ಕೊಳ್ತೇವೆ. ಹಾಗೆ ರಸಗ್ರಹಣ ರುಚಿಯ ಮೂಲಕ, ಒಂದು ಸಿಹಿಯ, ಹುಳಿಯ, ಉಪ್ಪ, ಕಹಿಯ, ಅದೆಲ್ಲ ನಮಗೆ ನಾಲಿಗೆ ಮೂಲಕ ಗೊತ್ತಾಗ್ತದೆ. ಇದೇ ದಾರಿ, ಪ್ರಪಂಚವನ್ನು ನೋಡುವ ದಾರಿ ಇದುವೇ. ಪ್ರಪಂಚ ನಮಗೆ ಗೊತ್ತಾಗೋದು ಹೀಗೆ ಈ ಐದು ದ್ವಾರಗಳ ಮೂಲಕ, ಐದು ಸಾಧನಗಳ ಮೂಲಕ ಪ್ರಪಂಚ ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಪ್ರಪಂಚದ ತಿಳುವಳಿಕೆ ಬರ್ತಾ ಇರ್ತದೆ. ಏನೋ ನೋಡ್ತಾ ಇರ್ತೇವೆ, ಏನೋ ಕೇಳ್ತಾ ಇರ್ತೇವೆ, ಏನೋ ಆಘ್ರಾಣಿಸ್ತಾ ಇರ್ತೇವೆ, ಏನೋ ನಾವು ಮುಟ್ಟುತ್ತಾ ಇರ್ತೇವೆ, ಏನನ್ನು ಸವಿತಾ ಇರ್ತೇವೆ. ಈ ಐದು ಒಟ್ಟಿಗೆ ಬರೋದಿಲ್ವಂತ, ಒಂದಾದ ಮೇಲೊಂದೇ ಬರೋದು ಅಂತ. ಐದು ಒಟ್ಟಿಗೆ ಇದೆ ಇರಲಿಕ್ಕೆ, ಒಂದೇ ಮುಖದಲ್ಲಿ ಐದು ಇದೆ ನೋಡಿ. ಕಣ್ಣಿದೆ ಅಲ್ಲೇ, ಕಿವಿ ಅಲ್ಲೇ ಇದೆ, ಮೂಗು ಅಲ್ಲೇ ಇದೆ, ನಾಲಿಗೆ ಅಲ್ಲೇ ಇದೆ, ಚರ್ಮವು ಕೂಡ ಅಲ್ಲೇ ಇದೆ. ಐದು ಇಂದ್ರಿಯಗಳು ಒಟ್ಟಿಗೆ ಇದ್ದರೂ ಒಟ್ಟಿಗೆ ಕೆಲಸ ಮಾಡೋದಿಲ್ಲ, ಒಂದಾದ ಮೇಲೊಂದೇ ಕೆಲಸ ಮಾಡೋದು. ಇದಕ್ಕೊಂದು ತಮಾಷೆ ಹೇಳ್ತಾರೆ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ತಮಾಷೆ ಅದು. ಹಾಗಲ್ಲ, ಒಟ್ಟಿಗೆ ಗೊತ್ತಾಗುವ ಸಂಭವಗಳುಂಟು ಅಂತ ಕೇಳಿದಿರಿ ನನ್ನ ಬಾಯಲ್ಲಿ ಮೊದಲು. ಒಟ್ಟಿಗೆ ಗೊತ್ತಾಗ್ತದೆ, ಪಂಚೇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡೋದುಂಟು. ಯಾವಾಗ ಅಂದರೆ ದೀರ್ಘ ಶಶ್ಕುಲಿ ಭಕ್ಷಣ ಅಂತ ಒಂದು ಎಂತ ಇಲ್ಲ, ದೊಡ್ಡ ಚಕ್ಕುಲಿ ತಿನ್ನೋದು ಅಂತ. ಆ ಶಬ್ದ ಕೇಳಿ ಹೆದರ್ಕೋಬೇಡಿ, ದೀರ್ಘ ಶಶ್ಕುಲಿ, ಶಶ್ಕುಲಿ ಅಂದರೆ ಚಕ್ಕುಲಿ. ಆ ಶಶ್ಕುಲಿ ಶಬ್ದವೇ ನಾಲ್ಗೆ ಹೊರಳಿದೆ, ನಾಲ್ಗೆ ತಿರುಗಿದೆ, ಚಕ್ಕುಲಿ ಅಂತಾಗಿದೆ ಕನ್ನಡದಲ್ಲಿ. ದೊಡ್ಡ ಚಕ್ಕುಲಿ ಆದರೆ ಅಂತ, ಒಂದು ಚಪಾತಿ ಅಷ್ಟು ದೊಡ್ಡ ಚಕ್ಕುಲಿ ಆದರೆ ಅಂತ ಅಂದ್ಕೊಳ್ಳಿ. ಆಗ ಪಂಚೇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡ್ತೇವೆ. ಹೇಗೆ? ತಿನ್ನುವಾಗ ರುಚಿ ಗೊತ್ತಾಗ್ತದಲ್ವಾ, ನಾಲ್ಗೆ ಕೆಲಸ ಮಾಡ್ತಾ ಇದೆ. ಕುರುಮ್ ಕುರುಮ್ ಶಬ್ದ ಬರ್ತಾ ಇರ್ತದೆ, ಕಿವಿ ಕೆಲಸ ಮಾಡ್ತಾ ಇದೆ ನೋಡಿ. ಅಲ್ಲೇ ಪರಿಮಳ ಬರ್ತಾ ಇರ್ತದೆ ಚಕ್ಕುಲಿ ಇದ್ದು ಅಂತ, ಮೂಗು ಕೆಲಸ ಮಾಡ್ತಾ ಇದೆ. ಸ್ಪರ್ಶ ಅಂತೂ ಗೊತ್ತಾಗ್ತಾ ಇರ್ತದೆ ಖಂಡಿತವಾಗಿ, ಚಕ್ಕುಲಿ ಆಗಿದ್ದರಿಂದ ನಾಲ್ಗೆಗೆ ಅದರ ಕಠಿಣ ಸ್ಪರ್ಶ ಆಗ್ತಾ ಇರ್ತದೆ, ಅದು ಕೆಲಸ ಮಾಡ್ತಾ ಇದೆ. ಎಲ್ಲ ಕೆಲಸ ಮಾಡ್ತಾ ಇದೆ, ಶಬ್ದ, ಸ್ಪರ್ಶ, ರೂಪ ಕಾಣ್ತಾ ಇದೆ. ಅದಕ್ಕೆ ದೀರ್ಘ ಚಕ್ಕುಲಿ ಅಂತ ಹೇಳಿದೆ. ದೊಡ್ಡ ಚಕ್ಕುಲಿ ಆದರೆ ತಿನ್ನುವಾಗ ಕಾಣ್ಬೋದು ಅದು ಅಂತ, ತಿನ್ನುವಾಗ ಕಾಣುವಷ್ಟು ದೊಡ್ಡ ಚಕ್ಕುಲಿ. ಅಂಥ ಚಕ್ಕುಲಿ ತಿಂದರೆ ಒಟ್ಟಿಗೆ ಪಂಚೇಂದ್ರಿಯಗಳು ಕೆಲಸ ಮಾಡ್ತವೆ. ಹಾಗಾಗಿ ಅದು ತಪ್ಪು, ಒಟ್ಟಿಗೆ ಕೆಲಸ ಮಾಡಿದ್ರೆ ಸುಳ್ಳು. ಪಂಚೇಂದ್ರಿಯಗಳು ಒಟ್ಟಿಗೆ ಕೆಲಸ ಮಾಡೋದು ಉಂಟು, ಒಂದೇ ಕ್ಷಣದಲ್ಲಿ ಎಲ್ಲವೂ ಕೆಲಸ ಮಾಡೋದು ಉಂಟು ಅಂದರೆ ಅದನ್ನು ಶಾಸ್ತ್ರಗಳು ನಿರಾಕರಿಸ್ತವೆ. ಹಾಗಲ್ಲ ಅದು ಅಂತ, ಅವು ಒಂದಾದ ಮೇಲೆ ಒಂದೇ ಮಾಡೋದು ಅಂತ ನಮಗೆ ಅನಿಸೋದು ಹಾಗೆ ಅಂತ. ಅದಕ್ಕೆ ಇನ್ನೊಂದು ನ್ಯಾಯವನ್ನು ಹೇಳ್ತಾರೆ, ಶತಪತ್ರ ಸೂಚಿ ನ್ಯಾಯ ಅಂತ. ಅಂದರೆ ನೂರು ಎಲೆಗಳನ್ನು, ಕಮಲದ ಎಲೆಗಳನ್ನು ಒಂದರ ಮೇಲೆ ಒಂದಿಟ್ಟು ಚುಚ್ಚಿದರೆ ಒಂದೇ ಸಾರಿ ಚುಚ್ಚಿದಾಗ ಅನಿಸುತ್ತೆ ನಮಗೆ ಅಂತ. ಈ ನೂರಕ್ಕೆ ನೂರು ಒಂದೇ ಸರ್ತಿ ಅಂದರೆ ಆದಾಗ ಅನಿಸುತ್ತೆ ನಮಗೆ ನಿಜ ಏನು. ಒಂದಾದ ಮೇಲೆ ಒಂದೇ ಆಗಬೇಕು, ಅದು ಒಂದರ ಕೆಳಗೆ ಒಂದಿದೆಯಲ್ವೋ ಎಲೆ, ಚುಚ್ಚುವಾಗ ಒಟ್ಟಿಗೆ ನೂರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದಾದ ಮೇಲೆ ಒಂದೇ ಆಗಬೇಕು, ಆದರೆ ಒಂದೇ ಕ್ಷಣದಲ್ಲಿ ಆದಾಗ ಅನಿಸುತ್ತೆ. ಯಾಕೆಂದರೆ ಆ ಕಾಲ ವ್ಯವಧಾನ ತುಂಬ ಕಡಿಮೆ ಇದೆ, ಒಂದಕ್ಕೂ ಒಂದಕ್ಕೂ ಆ ಟೈಮ್ ಗ್ಯಾಪ್ ತುಂಬ ಕಡಿಮೆ ಇದೆ, ಅಲ್ಲಿ ಕಾಲ ವ್ಯವಧಾನ ತುಂಬ ಕಡಿಮೆ ಇದೆ. ಹಾಗಾಗಿ ನಮಗೆ ಆಗ ಅನಿಸುತ್ತೆ ಅಷ್ಟೇನು. ಹಾಗೆ ಈ ಕಣ್ಣು ಕೆಲಸ ಮಾಡುವಾಗ ಉಳಿದು ಸುಮ್ಮನೆ ಇರುತ್ತೆ, ನೀವು ಬೇಕಾದ್ರೆ ಗಮನಿಸಿದೆ, ಸೂಕ್ಷ್ಮವಾಗಿ ಗಮನಿಸಿ. ಯಾರು ಕೇಳೋಕ್ಕೆ ಶುರು ಮಾಡಿದರೆ ಕಾಣಿಸೋದಿಲ್ಲ ಮುಂದಿರೋದು ಅಂತ, ಆಲಿಸಿದರೆ ಅಂದರೆ ಗಮನ ಕೊಟ್ಟು ಕೇಳಿದರೆ ಮುಂದಿರೋದು ಕಾಣ್ತಾ ಇರೋದಿಲ್ಲ, ಅದೆಲ್ಲ ಕಾಣ್ತದೆ. ಅಂದರೆ ಕಿವಿಗೆನೋ ಹಾಕ್ಕೊಂಡಿರ್ತಾರೆ, ಏನೋ ಕೇಳ್ತಾ ಇರ್ತಾರೆ, ಅವ್ರ ಮುಂದೆ ಪ್ರಳಯ ಆದರೂ ಗೊತ್ತಾಗೋದಿಲ್ಲ ಅವರಿಗೆ ಅಂತ. ನಮ್ಮ ಕಣ್ಮುಂದಿರ್ತಕ್ಕಂಥ ವಿಷಯಗಳಲ್ವ ಅದೆಲ್ಲ, ಅವೆಲ್ಲವೂ ಕೂಡ ಅಂತ. ಒಂದು ಕೆಲಸ ಮಾಡುವಾಗ ಆ ಕ್ಷಣದಲ್ಲಿ ಇನ್ನೊಂದು ಕೆಲಸ ಮಾಡೋದಿಲ್ಲ, ಒಂದಾದ ಮೇಲೊಂದು ಬೇಗ 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 ಕೆಲಸ ಮಾಡ್ಬೋದು, ಮಾಡಿದಾಗ ಹಾಗೆ ಅನಿಸ್ಬೋದು ನಮಗೆ ಅಂತ. ಅಂತೂ ಈ ಪಂಚೇಂದ್ರಿಯಗಳು ಪಂಚರು ಅಂತ, ಈ ಪಂಚಾಯಿತಿ ಕಲ್ಪನೆ ಇಲ್ಲಿಂದ ಬಂದಿದ್ದು, ಪಂಚೇಂದ್ರಿಯಗಳಿಂದ ಬಂದಿದ್ದು. ಒಂದು ವಿಷಯವನ್ನು ತೀರ್ಮಾನ ಮಾಡುವಾಗ ಈ ಐದು ಸೇರಿ ತೀರ್ಮಾನ ಮಾಡ್ತೇನೆ. ಒಂದೇ ಆದರೆ ಭ್ರಮೆ ಬರ್ಬೋದು ನಮಗೆ, ಒಂದೇ ಆದರೆ ಭ್ರಮೆ ಬರ್ಬೋದು. ಈ ಒಡೆದ ತೆಂಗಿನಕಾಯಿಯನ್ನು ಶಿಲ್ಪದ ರೂಪದಲ್ಲಿ ಇಟ್ಬಿಡ್ಬೋದು, ಒಡೆದ ತೆಂಗಿನಕಾಯಿಯನ್ನು ಈಗೆಲ್ಲ ಶೋಕೇಸ್ಗಳಲ್ಲಿ ಇಡ್ತಾರಲ್ಲ, ಅದೇ ಬಣ್ಣವನ್ನು ಮಾಡ್ಬೋದು. ಒಳಗಡೆ ತಿರುಳಿನ ಬಿಳಿ ಬಣ್ಣ, ಹೊರಗಡೆ ಚಿಪ್ಪಿನ ಕಂದು ಬಣ್ಣ, ಹಾಗೆ ಮಾಡಿಟ್ಬಿಟ್ರೆ ನೋಡಿದರೆ ಕಣ್ಣಿಗೆ ಮೋಸ ಆಗ್ತದೆ ಅಲ್ಲಿ ಅಂತ, ತೆಂಗಿನಕಾಯಿ ಅಂತ ಅನಿಸ್ಬಿಡ್ತದೆ. ಆಗ ನಮಗೆ ಸಂಶಯ, ನಮಗೆ ತೆಂಗಿನಕಾಯಿ ಶೋಕೇಸಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ವಲ್ಲ. ಹೌದು ಅಲ್ವ, ಒಂದು ಬುದ್ಧಿ ಪಂಚರ ಪೈಕಿ ಬೇರೆದಕ್ಕೆ ಕೆಲಸ ಕೊಡ್ತದೆ ಬುದ್ಧಿ ಕೂಡಲೇ. ಹೌದು ಅಲ್ವ, ನೋಡು ಒಂದ್ಸತಿ ಮುಟ್ಟು ನೋಡು ಅಂತ. ಸ್ಪರ್ಶಕ್ಕೂ ಹಾಗೆ ಆಗುವಂತೆ ಮಾಡಿಟ್ಬಿಟ್ಟಿದ್ರೆ ಒಂದು ವೇಳೆ, ಹೊರಗಿನ ಅದೇ ಹೊರಟು, ಒಳಗಿನ ಅದೇ ಮಾರ್ದವ, ಅದೇ ರೀತಿ ಒಬ್ಬ ಕಲೆಗಾರ ಆ ರೀತಿ ಮಾಡಿಟ್ಬಿಟ್ರೆ
ಆಗ ಇನ್ನೊಂದೊಂದು ದೇಹ ಕೆಲಸ ಮಾಡುತ್ತೆ. ಮೂಸಿ ನೋಡು, ತಟ್ಟಿ ನೋಡು, ಈ ತೆಂಗಿನಕಾಯಿ ಹಾಕಿದ ಅಂತ ಕೆಲಸ ಜನ ಸುಮ್ಮನೆ ಎತ್ಕೊಂಡು ಹೀಗೆ ಸಿಡಿದು ನೋಡ್ತಾರೆ, ತೆಂಗಿನಕಾಯಿ ಹೇಗಿದೆ ಅಂತ ಹೇಳ್ತಾರೆ ನೋಡಿದ ಮಾತ್ರಕ್ಕೆ ಅಂತ. ಹಲಸಿನಕಾಯಿ ಹಲಸಿನಕಾಯಿ ಹೆಣ್ಣಾಗಿದೆ ಇಲ್ವೋ ಪರಿಮಳದ ಮೂಲಕವೂ ಹೇಳ್ತಾರೆ, ಹೀಗಂತ ಹೇಳ್ತಾರೆ ಹಲಸಿನಕಾಯಿ ಹೆಣ್ಣಾಗಿದೆ ಇಲ್ವೋ ಅಂತ. ಹಾಗೆ ಅದರ ಸ್ಪರ್ಶದ ಮೂಲಕ ನೋಡು, ಅಲ್ಲೂ ಮೋಸ ಆಗೋದಾದರೆ ಕೊನೆಯದೇನಂದರೆ ತಿಂದು ನೋಡು ಚೂರು ಅಂತ, ಅದು ಗೊತ್ತಾಗುತ್ತೆ, ಅದು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯವೇನು ಅಂತ ಅಲ್ಲಿ ಗೊತ್ತಾಗಲೇಬೇಕು ಅಲ್ಲಿ. ಹಾಗೆ ಪಂಚಾಯತ್ಗಿಂತ ಬಂದಿದ್ದು ಪಂಚಾಯತಿಯಿಂದ ಬಂದಿದ್ದಾಗೆ ಅಂತ ಪಂಚರು ಸೇರಿ ತೀರ್ಮಾನ ಮಾಡ್ತಾರೆ ಒಂದು ವಿಷಯವನ್ನು, ಹೌದು ಅಲ್ಲೂ ಒಂದು ತೀರ್ಮಾನ ಮಾಡ್ತಾರೆ, ಅದು ಪ್ರತಿಕ್ಷಣ ನಡೀತಾ ಇದೆ. ನಮ್ಮ ಬದುಕಿನಲ್ಲಿ ಈ ಪಂಚರುಗಳು ಕೂತ್ಕೊಂಡು ಪ್ರಪಂಚವನ್ನು ತೀರ್ಮಾನ ಮಾಡ್ತಾ ಇದ್ದಾರೆ, ಪ್ರಪಂಚವನ್ನು ತೋರಿಸ್ತಾ ಇದ್ದಾರೆ ನಮಗೆ, ಇದು ಹೀಗೆ ಇದು ಹೀಗಲ್ಲ, ಆಕಾಶ ನೀಲಿ ಮೋಡ ಬಿಳಿ ಮಳೆ ಮೋಡ ಕಪ್ಪು ಈ ಕಾಡು ಹಸಿರು ಯಾರು ತೀರ್ಮಾನ ಕೊಡ್ತಿರೋದು? ಈ ಪಂಚರು ತೀರ್ಮಾನ ಕೊಡ್ತಾ ಇದ್ದಾರೆ, ಇದು ಬಿಸಿ ಇದು ತಂಪು ಇದು ದಪ್ಪ ಇದು ಸಪುರ ಅದು ತೀರ್ಮಾನ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ಪ್ರಮಾಣ ಅಂತ ಕರೆದ್ರು. ಈ ಜ್ಞಾನವೇ ಪ್ರಮಾಣ, ನಮಗೇನು ಜ್ಞಾನ ಬರ್ತಾ ಇದೆ ಅದೇ ಪ್ರಮಾಣ ಪ್ರಪಂಚ ಹೇಗಿದೆ ಅಂತ ಅನ್ನೋದಕ್ಕೆ. ಈ ಪ್ರವಚನ ನಡೀತಾ ಇದೆ ಏನು ಪ್ರಮಾಣ ಅಂದರೆ ಕಿವಿಯಲ್ಲಿ ಕೇಳ್ತಾ ಇದೆಯಲ್ಲ ಅಂತ, ಈ ಕಿವಿ ಅದರ ಜ್ಞಾನ ಕೊಡ್ತಾ ಇದೆ ನಮಗೆ. ಹಾಗಾಗಿ ಇದನ್ನು ಪ್ರಮಾಣ ಅಂತ ಕರೆದ್ರು. ಇದರಲ್ಲಿ ವಿಪರ್ಯಯ ಅಂದ್ರೆ ಏನು ಅಂದರೆ ತಪ್ಪು ತಿಳುವಳಿಕೆ ಅಂತ, ಅತತ್ ರೂಪ ಪ್ರತಿಷ್ಠೆ ಅಂತ ಕರೀತಾರೆ. ವಿಪರ್ಯಯ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ತಪ್ಪು ತಿಳುವಳಿಕೆ, ನಿಜವಾಗಿ ವಿಷಯ ಆಗಿಲ್ಲ ಆದರೆ ಹಾಗೆ ನಮಗೆ ತೋರ್ತಾ ಇದೆ, ತೋರ್ಬೋದು ಹಾಗೆ ಹಗ್ಗದಲ್ಲಿ ಹಾವು ತೋರ್ಬೋದು ಸಂಜೆ ಹೊತ್ತಿನಲ್ಲಿ, ನಮ್ಮ ಮನಸ್ಸಲ್ಲಿ ಹಾವಿದ್ರೆ ಹಗ್ಗದಲ್ಲಿ ಹಾವು ತೋರ್ಬೋದು ಅಂತ. ಅದು ಅತದ್ರೂಪ ಪ್ರತಿಷ್ಠೆ ಅಂತ ಹೇಳ್ತಾ ಅಂದರೆ ತದ್ರೂಪ ಅಲ್ಲ ಅದು ಅಂತ, ಅಲ್ಲ ಹಾಗಿಲ್ಲ ನಿಜವಾಗಿ ಅಂತ, ಆದರೆ ನಮಗೆ ಹಾಗೆ ಭಾಸ ಆಗ್ತಾ ಇದೆ. ಮನಸ್ಸು ಕೆಲವು ಹೊತ್ತು ತಿಳುವಳಿಕೆಯಲ್ಲಿರ್ತದೆ, ಕೆಲವು ಹೊತ್ತು ತಪ್ಪು ತಿಳುವಳಿಕೆಯಲ್ಲಿರ್ತದೆ. ತಪ್ಪು ತಿಳುವಳಿಕೆ ಬರ್ತಾ ಇರ್ತದೆ ಅಲ್ವ ನಮಗೆ ಪ್ರತಿನಿತ್ಯವೂ ಕೂಡ, ಎಷ್ಟೋ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಬರ್ತಾ ಇರ್ತದೆ. ಆಮೇಲೆ ವಿಕಲ್ಪ ಅಂತ, ವಿಕಲ್ಪ ಅಂದರೆ ಕಲ್ಪನೆ ಅಷ್ಟೆ, ಬೇರೆ ಏನಿಲ್ಲ. ಈಗ ಗಗನ ಕುಸುಮ ನಿಮಗೆ ಹೇಳಿದಾಗ ಇನ್ನೊಂದು ಅರ್ಥ ಆದಾಗ ಆಗ್ತದಲ್ವಾ? ಹಾಗೆ ಹೇಳುವ ಹಾಗಂದಾಗ ಗಗನ ಕುಸುಮ ಅಂದರೆ ಇದೆಯಾ ನಿಜವಾಗಿದ್ದು ಇಲ್ಲ ಅಲ್ವಾ? ಕಲ್ಪನೆ ಮಾಡ್ಕೋಬೋದು, ಆಕಾಶವನ್ನು ನೋಡಿದೆನೋ ಹೂವನ್ನು ನೋಡಿದೆನೋ ಮನಸ್ಸಲ್ಲಿ ಎರಡನ್ನು ಕೂಡಿಸ್ಬಿಡೋದು, ಆಕಾಶದಲ್ಲಿ ಹೂವು ಹರಡಿದಾಗೆ ಮನಸ್ಸಿಂದ ನೋಡಿಬಿಡೋದು, ಹೆಚ್ಚುತ್ತಿರೋದು ಮನಸ್ಸು ಇದರಲ್ಲೇ ಅಂತ ಇಂಥದ್ರಲ್ಲೇ ಅಂತ ಕಲ್ಪನೆ. ಅದು ನಿಜ ಅಲ್ಲ. ಈಗ ಸಿನಿಮಾ ನೋಡ್ತಾ ಇರ್ತೇನೆ, ಅಲ್ಲೇನು ದೊಡ್ಡ ಹತ್ಯೆ ಆಗಿಬಿಡ್ತದೆ ಅಲ್ಲಿ ಅಂತ, ನಿಜವ? ಆ ನಟ ಮನೇಲಿ ಊಟ ಮಾಡ್ತಾ ಇರ್ತಾನೆ ಆರಾಮಾಗಿ, ಅವನಿಗೇನಾಗಿಲ್ಲ, ಕಲ್ಪನೆ ಅಷ್ಟೇ ಅಂತ ನಮ್ಗೆ ಗೊತ್ತಿದೆ. ಅದು ಅದು ಭ್ರಮೆ ಅಲ್ಲ, ಅದೇನು ಭ್ರಮೆ ಅಲ್ಲ. ಯಾಕೆಂದರೆ ನಿಜವಾಗ ಆ ವ್ಯಕ್ತಿ ಸತ್ತಿಲ್ಲ ಅಂತ ಗೊತ್ತಿದೆ ನಮಗೆ, ಆ ನಟ ಸತ್ತಿಲ್ಲ ಅಂತ ಗೊತ್ತಿದೆ ನಮಗೆ, ಕಲ್ಪಿಸಿಕೊಳ್ತೇವೆ ಅಂತ. ಅಂದರೆ ಆ ಕಥೆ ಪೂರ್ತಿ ಕಲ್ಪನೆ ಅಂತ, ಅದು ಯಾವುದು ನಿಜವಾಗಿರೋದಿಲ್ಲ. ಕಥೆಗಳನ್ನು ಓದ್ತೇವೆ ಅಥವಾ ನೋಡ್ತೇವೆ ನಾಟಕದ ರೂಪದಲ್ಲಿ, ಯಕ್ಷಗಾನದ ರೂಪದಲ್ಲಿ ಅಥವಾ ಸಿನಿಮಾದ ರೂಪದಲ್ಲಿ ನೋಡ್ತೇವೆ ನಾವು, ಅದರಲ್ಲಿ ಏನು ಅಷ್ಟೆಲ್ಲ ನಡೆದು ಹೋಗ್ತದಲ್ಲ, ನಾವು ಹತ್ತು ಹೋಗ್ತದೆ ಹೆದರ್ಕೊಂಡು ಹೋಗ್ತದೆ ಎಲ್ಲ ಆಗ್ತದೆ ಅಂತ ಅಲ್ಲೇ ಅಂತ, ಬೇಜಾರು ಮಾಡ್ಕೊಂಡು ಹೋಗ್ತದೆ ಎಷ್ಟು ಹೋಗ್ತದೆ ಗುಂಗಿರ್ಬೋದು ಆಮೇಲೆ ಅಂತ, ಅಯ್ಯೋ ಹೀಗಾಗಿ ಹೋಯ್ತಲ್ಲ, ಏನು ಆಗಿಲ್ಲ ಅಲ್ಲಿ, ಆಗಿದೆಯಾ ನಿಜವಾಗಿ ಏನಾದರೂ ಆಗಿದೆಯಾ? ನಿಜವಾಗಿ ಆದರೆ ನಾವು ಒಳ್ಳೆದೇ ಇಲ್ಲ ಎಷ್ಟು ಸತ್ತಿ, ಅಂದರೆ ಟಿ ವಿಲಿ ನೋಡಿ ಅಥವಾ ಸಿನಿಮಾ ನೋಡಿ ಪುಸ್ತಕ ನೋಡಿ ಹೇಳ್ತಾ ಇರ್ತೇವೆ, ಇಲ್ಲದೇ ಇರುವ ವಿಷಯಗಳಿಗೆ ಹೇಳ್ತಾ ಇರ್ತೇವೆ, ಇರೋದಕ್ಕೆ ಹತ್ತಿರೋದೇ ಇಲ್ಲ ಅಂತ. ಕಲ್ಪನೆಗಳು ನಮ್ಮ ಮನಸ್ಸಲ್ಲಿ ಎಷ್ಟು ಕಲ್ಪನೆಗಳು ಬರ್ತಾ ಇರ್ತವೆ ಒಂದು ದಿನದಲ್ಲಿ, ಎಷ್ಟೆಷ್ಟನ್ನು ನಿಜ ಜೀವನದಲ್ಲಿ ನಾವು ಕಾಣೋಕ್ಕಾಗೋದಿಲ್ಲ ಅದನ್ನು ಅಂತ, ಅದನ್ನು ಕಲ್ಪನೆ ಮಾಡ್ಕೊಂಡು ಖುಷಿ ಪಡ್ತೇವೆ ಅಷ್ಟೊತ್ತು ಅಂತ. ನಿಜ ಜೀವನದಲ್ಲಿ ಕಾಣೋಕ್ಕಾಗೋದಿಲ್ಲ ಅದನ್ನು, ನಾವೇ ಕಲ್ಪಿಸ್ಕೊಡ್ತೇವೆ. ಅದು ತುಂಬ ಇದೆ ಮನಸ್ಸಿಗೆ, ಸ್ವಭಾವ ಇದೆ, ಕಲ್ಪನೆ ಮಾಡ್ಕೊಳ್ಳೋ ಸ್ವಭಾವ ಇದೆ ಮನಸ್ಸಿಗೆ, ಹೊರಗಡೆ ವಿಷಯ ಇರಬೇಕು ಅಂತಲೇ ಇಲ್ಲ ಅಂತ, ತಾನೇ ಕಲ್ಪಿಸ್ಕೊಳ್ಳೋದು. ಕೆಲವರಿಗೆ ಒಂದು ಸ್ವಭಾವ ಇರ್ತದೆ ಏನಂದರೆ ಕಲ್ಪಿಸಿಕೊಂಡು ಒಂದು ಸುಳ್ಳು ಹೇಳೋದು ತನ್ನ ಬಗ್ಗೆ, ಇಲ್ಲದೆ ಇರೋದನ್ನು ಬಡಾಯಿಯನ್ನು ಒಂದು ಕಲ್ಪನೆ ಮಾಡ್ಕೊಂಡು, ಇವತ್ತು ಬೆಳಗ್ಗೆ ನರೇಂದ್ರ ಮೋದಿ ನಂಗೆ ಫೋನ್ ಮಾಡಿದ್ರು ಅಂತ ಅಂದ್ಬಿಡೋದು. ಒಂದು ನಾಲ್ಕು ಜನರಿಗೆ ಹೇಳಿದ ಮೇಲೆ ಆಮೇಲೆ ತಾನೇ ನಂಬಿಬಿಡೋದು ಅದನ್ನು ಅಂತ, ಅದು ಹೌದು ಅಂತ.
ಇದು ಪೂರ್ವಾರ್ಧ ಭಾಳ ಜನ ಮಾಡ್ತಾರೆ ಅದನ್ನು. ಕೊನೆ ಭಾಗ ಕೆಲವು ಕೆಲವು ಸೈಕಾಲಜಿಗಳದ್ದು ಅಂತ, ಕೆಲವರು ಮನಸ್ಥಿತಿ ಅಂಥದ್ದು ನಾವು ನೋಡಿದ್ದೇವೆ ಅಂಥದ್ದು. ನಾನು ಒಂದು ನಾಲ್ಕೈದು ಜನರಿಗೆ ಸುಳ್ಳು ಹೇಳಿದ ಮೇಲೆ ಆಮೇಲೆ ತಾವೇ ನಂಬಿಡ್ತಾರೆ, ತಾವೇ ಆಮೇಲೆ ಹೌದು ಅಂತ ಅಂದ್ಬಿಟ್ಟಿರ್ತಾರೆ. ಅದನ್ನು ಕಲ್ಪನೆಗಳು ತುಂಬ ಹೆಚ್ಚು ಕೆಲಸ ಮಾಡೋದಿದು ನಮ್ಮ ಜೀವನದಲ್ಲಿ ಕಲ್ಪನೆಗಳು. ಈ ಕವಿಗಳಿಗೆಲ್ಲ ಇದೇ ವಿಷಯ, ಕೂತ್ಕೊಂಡು ಕಲ್ಪನೆ ಮಾಡೋದು ಅಂತ ಒಂದು ಕಥೆಯನ್ನು. ಇವನ ಜೀವನದಿಂದ ಮುಂದಿಷ್ಟು, ಅವನ ಜೀವನದಿಂದ ಮುಂದಿಷ್ಟು, ಮತ್ತೊಬ್ಬರ ಜೀವನದಿಂದ ಮುಂದಿಷ್ಟು, ಇನ್ನೊಂದಿಷ್ಟು ನಾವೇ ಸೃಷ್ಟಿ ಮಾಡಿ ಸ್ವಲ್ಪ ತಿರುಗಿಸಿ ಅದನ್ನು. ಈ ಉದಾಹರಣೆಗೆ ರಾಮಾಯಣ ಎಷ್ಟು ಬಂದಿದೆ ನೋಡಿ, ಮೂಲ ವಾಲ್ಮೀಕಿ ರಾಮಾಯಣ ಬಂದ ನಂತರ ಅದೇ ಶತಕೋಟಿ ರಾಮಾಯಣಗಳಿದೆಯಂತೆ ಬೇರೆ ಬೇರೆ ಲೋಕಗಳಲ್ಲಿ. ಇಲ್ಲಿಗೆ ವಾಲ್ಮೀಕಿಗಳು ತಂದಿದ್ದು ಅದನ್ನು, ಅಂತ ಭೂಮಿಗೆ ವಾಲ್ಮೀಕಿಗಳು ತಂದಿದ್ದು ನಾರದರ ಮೂಲಕವಾಗಿ ನಾರದರಿಂದ ಪಡ್ಕೊಂಡು. ಆ ವಾಲ್ಮೀಕಿ ರಾಮಾಯಣಕ್ಕೆ ಎಷ್ಟು ಪುನರವತಾರಗಳಾದವು ಅಂತ, ಎಷ್ಟು ಭಾಷೆಗಳಲ್ಲಿ ರಾಮಾಯಣದ ಗ್ರಂಥಗಳು ಬಂದವು, ಒಂದೊಂದು ಭಾಷೆಯಲ್ಲಿ ಎಷ್ಟು ಬಂತು, ನಮ್ಮ ಕನ್ನಡದಲ್ಲೇ ಎಷ್ಟು ರಾಮಾಯಣಗಳು ಬಂದವು. ಅದು ತಿನ್ನಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅನ್ನುವಷ್ಟು ರಾಮಾಯಣಗಳು. ಮಹಾಭಾರತ ಬರೆದ ಕವಿ ನಮ್ಮ ಗದುಗನ ನಾರಾಯಣಪ್ಪ ಅವನು ಇದನ್ನು ಹೇಳ್ತಾನೆ, ಈ ಮಾತನ್ನು ಹೇಳ್ತಾನೆ, ನಾನು ರಾಮಾಯಣ ಬರಲಿಲ್ಲ ಯಾಕೆಂದರೆ ಹೆಚ್ಚಾಗ್ಬಿಟ್ಟಿದೆ ಅದು ರಾಮಾಯಣ. ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಎಷ್ಟು ಜನ ರಾಮಾಯಣದ ಕವಿಗಳಾಗ್ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಅಂದರೆ ಆದಿಶೇಷನಿಗೆ ಕಷ್ಟ ಆಗ್ತಾ ಇದೆ ಹೊರದಕ್ಕೆ ಅವ್ರನ್ನ. ಅಷ್ಟೆಲ್ಲ ರಾಮಾಯಣಗಳು, ಆ ಮುಂದಿನದಲ್ಲಿ ಅನೇಕ ರಾಮಾಯಣಗಳು ಕಲ್ಪನೆ. ವಾಲ್ಮೀಕಿಗಳದ್ದು ದರ್ಶನ, ವಾಲ್ಮೀಕಿಗಳ ರಾಮಾಯಣವನ್ನು ಹೇಗೆ ರಚನೆ ಮಾಡಿದರು ಅನ್ನೋದನ್ನು ವರ್ಣಿಸುವಾಗ ಅವರು ನೋಡ್ತಾ ಇದ್ರು ಅಂತ ಅದನ್ನು ಅನ್ನೋದನ್ನು ವರ್ಣನೆ ಮಾಡ್ತದೆ ರಾಮಾಯಣವೇ. ಪ್ರಾಣ ವಾಮಲು ಕಮ್ಯತ, ಅಂಗೈಯಲ್ಲಿ ನೆಲ್ಲಿಕಾಯನ್ನು ನೋಡಿದಾಗೆ, ನೆಲ್ಲಿಕಾಯಿನ ಅಂಗೈಯಲ್ಲಿ ಇಟ್ಟುಕೊಂಡು ನೋಡಿದಾಗೆ ರಾಮಾಯಣವನ್ನು ನೋಡಿದರು, ಕಣ್ಮುಚ್ಚಿ ನೋಡಿದರು. ತತ್ಸರ್ವಂ ಯೋಗ ಮಾಸ್ಥಿತ, ಇದೇ ಯೋಗವನ್ನು ಹೊಂದಿ ಯೋಗಸ್ಥಿತಿಯಲ್ಲಿ ಇಡೀ ರಾಮಾಯಣವನ್ನು ಕಣ್ಮುಂದೆ ನಡೆದ ಹಾಗೆ ನೋಡಿದ ಮೇಲೆ ಅವರು ಅದನ್ನು ರಚನೆ ಮಾಡಿದ್ದು. ಅದು ಸತ್ಯದರ್ಶನ ರಾಮಾಯಣ. ಆಮೇಲೆ ಎಷ್ಟು ಅಂದರೆ ಪೂರ್ವ ಅಂಥದ್ದೇ ಅದಕ್ಕೆ ಅದೇ ರೀತಿಯ ಅದಕ್ಕೆ ಸರಿ ಹೊಂದುವಂಥ ಗ್ರಂಥಗಳು ಬಂದಿದ್ದಾವೆ ಕೆಲವು, ಆದರೆ ಹೆಚ್ಚಿನ ರಾಮಾಯಣಗಳು ಮತ್ತು ಕಲ್ಪನೆಗಳು. ಹಾಗೆ ಒಂದಿಷ್ಟು ತಿಳುವಳಿಕೆ, ಒಂದಿಷ್ಟು ತಪ್ಪು ತಿಳುವಳಿಕೆ, ಒಂದಿಷ್ಟು ಕಲ್ಪನೆ ಒಂದು ಇಡೀ ದಿನದಲ್ಲಿ, ಒಂದಿಷ್ಟು ನೆನಪುಗಳು. ಸ್ಮೃತಿ, ಸ್ಮೃತಿ ಅಂದರೆ ಏನು? ಯೋಗಶಾಸ್ತ್ರ ಹೇಳ್ತದೆ ಅನುಭೂತ ವಿಷಯ ಅಸಂಪ್ರಮೋಷಃ, ಅನುಭವಿಸಿದ ಸಂಗತಿ ಅನುಭವಿಸಿದ ವಿಷಯ ಅದು ಉಳ್ಕೊಂಡ್ರೆ ಅಳಿಸಿ ಹೋಗದೇ ಇದ್ದರೆ ಅದಕ್ಕೆ ನೆನಪು ಅಂತ ಹೆಸರು. ಎಷ್ಟೋ ಅನುಭವಿಸಿದ ವಿಷಯಗಳು ಮರೆತು ಹೋಗ್ಬಿಡ್ತವೆ, ಅಳಿಸಿ ಹೋಗ್ಬಿಡ್ತವೆ, ಕೆಲವು ಅಳಿಸಿ ಹೋಗದೆ ಉಳ್ಕೊಳ್ತೇವೆ. ಹಾಗೆ ತುಂಬ ವಿಷಯಗಳು ಅಳಿಸಿ ಹೋಗ್ಬಿಡ್ತವೆ. ಉದಾಹರಣೆಗೆ ಈ ಒಂದು ವಾರ ಏನೇನು ತರಕಾರಿ ತಿಂದಿರಿ ಹೇಳಿ ಅಂದರೆ ಹೇಳಲಿಕ್ಕೆ ಸಾಧ್ಯವಂತ ಇಲ್ಲಿರೋ ಒಬ್ಬರಿಗೂ ಸಾಧ್ಯ ಹೇಳಿ. ಅಂದರೆ ಅದೇ ತರಕಾರಿ ದಿವಸ ತಿನ್ನೋರು ಬಿಟ್ಟರೆ ಅದನ್ನೇ ದಿವಸ ಬೇರೆ ಬೇರೆ ತರಕಾರಿ ತಿನ್ನೋರಿಗೆ ಒಂದು ಇಡೀ ಒಂದು ವಾರದಲ್ಲಿ ಏನೇನು ತರಕಾರಿ ತಿಂದೇ ಹೇಳು, ಏನೇನು ಪದಾರ್ಥಗಳನ್ನು ತಿಂದೇ ಹೇಳು ಅಂದರೆ ಸಾಧ್ಯವೇ ಇಲ್ಲ. ನಮ್ಮ ನೆನಪಿನ ಶಕ್ತಿ ಅಷ್ಟು ಭದ್ರ ಅಂತ. ಒಂದು ವಾರದಲ್ಲಿ ಹಾಕಿದ ಬಟ್ಟೆಗಳನ್ನು ಹೇಳು ಅಂದರೆ, ಇವತ್ತು ಬೆಳಗಿನಿಂದ ನೋಡಿದ ಮುಖಗಳನ್ನು ಹೇಳು ಅಂದರೆ ಇಲ್ಲ. ಒಂದ್ಸತಿ ಬೆಳಗಿಂದ ಇಲ್ಲಿವರೆಗೆ ಏನೇನಾಯ್ತು ಹೇಳು ಅಂದರೆ ನಮ್ಗೆ ಎಷ್ಟೋ ವಿಷಯ ಬಿಟ್ಟು ಹೋಗ್ತದೆ ಅಲ್ಲಿ ಅಂತ, ಬಂದೆ ಬಂದೆ ಅಂತ ಆಗ್ತದೆ. ಎಷ್ಟೋ ಸಂಗತಿಗಳು ಅನುಭವಿಸಿದ್ದು ದೂರ ಆಗಿಬಿಡ್ತವೆ, ಉಳ್ಕೊಳ್ಳೋದೇ ಇಲ್ಲ. ಕೆಲವು ಮಾತ್ರ ಉಳ್ಕೊಳ್ಳೋದು ಮತ್ತು ಪುನಃ ಎದ್ದು ಬರುವಂಥದ್ದು. ಆದರೆ ಅದೇ ಎಷ್ಟು ಕೆಲಸ ಮಾಡ್ತದೆ ಅಂದರೆ, ಒಂದು ಇಡೀ ದಿನದಲ್ಲಿ ಅದೇ ಎಷ್ಟು ಕೆಲಸ ಮಾಡ್ತದೆ ಅಂದರೆ, ಸ್ಮೃತಿ ಪ್ರಪಂಚ ತುಂಬ ದೊಡ್ಡದು. ಅದರಿಂದಾಗಿ ಲಾಭ ನಷ್ಟ ಎಲ್ಲ ಇದೆ, ಅದ್ರ ಬಗ್ಗೆ ಮುಂದಿದೆ ವಿವರಣೆ. ಎಷ್ಟು ಕೆಲಸ ಮಾಡ್ತದೆ ಅಂತ ಈ ಸ್ಮೃತಿಯಲ್ಲಿ ಎಲ್ಲವೂ ಇದೆ. ನಮ್ಮ ಕರ್ಮ ನಮಗೊಂದಿಷ್ಟು ನೆನಪು ಮಾಡಿಕೊಡ್ತದೆ, ಒಂದಿಷ್ಟು ಮರೆತು ಹೋಗುವಂತೆ ಮಾಡ್ತದೆ. ಯಾವುದಾದ್ರೂ ಬೇಕಾದ ನೆನಪಾಗುವ ಆಗಿಬಿಟ್ಟಿದ್ರೆ ಜೀವನವೇ ಪಾವನ ಆಗಿಬಿಡ್ತಿತ್ತು. ಒಂದಷ್ಟು ಮರೆತು ಹೋದರೆ ಲಾಭ ತುಂಬ, ಒಂದಷ್ಟು ನೆನಪಾದರೆ ತುಂಬ ಲಾಭ. ಇದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ, ಯಾವ್ಯಾವುದೋ ನೆನಪಾಗ್ತದೆ, ಅದರ ಆಧಾರದ ಮೇಲೆ ನಾವು ಮುಂದುವರಿತಾ ಇರ್ತೇವೆ. ಕ್ಷಣ ಕ್ಷಣದಲ್ಲೂ ನಮ್ಮ ಮುಂದುವರಿಕೆ ಆ ಸ್ಮೃತಿಯ ಮೇಲೆ ನಿಂತಿರುತ್ತದೆ, ಇಡೀ ಬದುಕೇ ನಿಂತಿದೆ ಅದರ ಮೇಲೆ. ಪ್ರಕೃತಿ ಒಂದಷ್ಟನ್ನು ಮುಚ್ಚಿ ಒಂದಷ್ಟನ್ನು ಬಿಚ್ಚಿಡ್ತದೆ, ಬೇಕು ಬೇಕು ಅಂತ. ನಮಗೆ ಒಂದಷ್ಟು ಸಂಗತಿಗಳನ್ನು ಅನುಭವಿಸಲಿ ಅನ್ನೋ ಕಾರಣಕ್ಕೆ ಕೆಲವನ್ನು ಮರೆ ಮಾಡ್ತದೆ, ಕೆಲವನ್ನು ತೋರಿಸ್ತದೆ ಪ್ರಕೃತಿ. ಅಲ್ಲೇ ಇರೋದು ಗುಟ್ಟು ಅಂತ,
ಸರಿಯಾದ ನೆನಪಾಗತ್ತವರಾಗ್ಬಿಟ್ರೆ ಮುಗಿದೋಯ್ತು ಅಂತ. ಹಾಗೆ ನೋಡಿದರೆ ಪ್ರತಿಯೊಂದು ಜೀವವು ದೇವರನ್ನು ನೋಡಿದೆ ಅಂತ. ದೇವರನ್ನು ನೋಡಿದ ಜೀವವೇ ಇಲ್ಲ. ಗರ್ಭದಲ್ಲಿರುವಾಗ ಪ್ರತಿಯೊಂದು ಜೀವವೂ ಕೂಡ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದೆ. ಅದಿಲ್ಲದಿರೋ ಜೀವವೇ ಇಲ್ಲ. ಅದು ನೆನಪಾದರೆ ಒಂದು ವೇಳೆ ಮುಗೀತು ಅಲ್ಲಿಗೆ. ಒಂದು ಕ್ಷಣ ಅದು ಭಾಸ ಆದರೆ ಮತ್ತೆ ಆ ವಿಷಯ, ಅಂದು ಗರ್ಭದಲ್ಲಿ ಪರಮಾತ್ಮನನ್ನು ನೋಡಿದ್ದು ಅದು ಮತ್ತೆ ನೆನಪಾದರೆ ಅವನು ಪರಿಪೂರ್ಣನಾಗಿಬಿಡ್ತಾನೆ ಅಂತ. ಪ್ರಪಂಚವನಿಗೆ ಹೀಗಾಗ್ತದೆ ಅಂತ. ಪ್ರಪಂಚಕ್ಕಿಂತ ಮೇಲಿರ್ತಾನ ಅವನು. ಅವನು ಜೀವನವನ್ನು ಗೆದ್ದು ಬಿಡ್ತಾನೆ. ಆದರೆ ಅದು ನೆನಪಾಗೋದೇ ಇಲ್ಲ. ಬಾಲ್ಯವೇ ಮರೆತು ಹೋಗಿದೆ ನಮಗೆ. ಬಾಲ್ಯ ಹೇಗಿದೆ ಅಂದರೆ ಗೊತ್ತೇ ಇಲ್ಲ. ನಾನು 1 ವರ್ಷ ಆಗಿದ್ದಾಗ ನಾವು ಹೇಗಿದ್ದು ಅಂತ ನಮ್ಗೆ ಗೊತ್ತ, ಏನೂ ಗೊತ್ತಿಲ್ಲ ಅಂತ. 2 ವರ್ಷ ಆಗಿದ್ದಾಗ, 1 ವರ್ಷ ಆಗಿದ್ದಾಗ, 6 ತಿಂಗಳಾಗಿದ್ದಾಗ ನಾವೇನೇನು ಮಾಡಿದ್ವು, ಬಾಲ ಲೀಲೆಗಳು ನೆನಪಿದೆಯಾ? ನೆನಪಿಲ್ಲ, ಮರ್ತೋಗಿದೆ. ಗಜೇಂದ್ರನಿಗೆ ನೆನಪಾಯ್ತಂತೆ ನೋಡಿ. ಮೊಸಳೆ ಕಾಲನ್ನು ಹಿಡಿದು ಸೆಳೆಯುವಾಗ, ನೀರಿನೊಳಗೆ ಸೆಳೆಯುವಾಗ, ತನ್ನ ಬಲ ಕ್ಷೀಣಿಸುವಾಗ, ತನ್ನವರು ಅಸಹಾಯಕರಾದಾಗ, ಉಳಿದ ಆನೆಗಳು ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗ್ತಾ ಇಲ್ಲ ಅವುಗಳಿಗೆ, ಅಸಹಾಯಕವಾದಾಗ ರಕ್ತವೆಲ್ಲ ಸುರಿದು ಹೋಗಿ ಪ್ರಾಣವೆಲ್ಲ ಕಳೆದು ಹೋಗೋ ಹೊತ್ತಿನಲ್ಲಿ ಇನ್ನೇನು ಕೊನೆ ಕ್ಷಣ ಅಂತ. ಮೂಗು ಮುಳುಗ್ತಾ ಇದೆ ಅಂತ ಸಮಯದಲ್ಲಿ ಇದ್ದಕ್ಕಿದ್ದಾಗ ನೆನಪಾಯ್ತಂತೆ. ಅದಕ್ಕೆ ಅಂತ ಯಾರು ನೆನಪಾಯ್ತು ಅಂದರೆ ಅದೇ ಹಿಂದೊಂದು ಜನ್ಮದಲ್ಲಿ ಜೊತೆಗಿದ್ದವನು ಅಂತ ಕರಿಬರದ ಭಗವಂತನ ನೆನಪಾಗತ್ತೆ ಅದಕ್ಕೆ, ನಾರಾಯಣನ ನೆನಪಾಗತ್ತೆ ಅದಕ್ಕೆ. ಆ ಗಜೇಂದ್ರ ಒಂದು ಕಾಲದಲ್ಲಿ ಅವನು ಈ ಜಯವಿಜಯರೇ ಹಾಗೆ ಹುಟ್ಟಿದ್ದು ಅಂತ ಹೇಳ್ತಾನೆ. ಅಲ್ಲಿ ಜಯವಿಜಯರಿಗಿಂತ ಹಿಂದಿನ ಅವಸ್ಥೆ ಅದು. ಹಾಗಾಗಿ ಅದು ನೆನಪಾಗ್ತದೆ ಅಂತ, ಆ ಭಗವಂತನ ಸಾನ್ನಿಧ್ಯ ನೆನಪಾಗ್ತದೆ ಅಂತ. ನೆನಪಾದಾಗ ಇದ್ದಕ್ಕಿದ್ದಾಗ ಅವನು ಪ್ರಕಟ ಆಗ್ತಾನೆ. ಕರಿಯ ಸಂಹಾರ, ಮಕರಿಯ ಸಂಹಾರ ಆಯಿತು. ಕರಿಗೆ ಕೂಡ ಮೋಕ್ಷ ಸಿಕ್ಕಿತು. ಆನೆಗೂ ಕೂಡ ಮೋಕ್ಷ ಸಿಕ್ಕಿತು. ಗಜೇಂದ್ರ ಮೋಕ್ಷ ಅಂತ ಹೇಳ್ತಾರೆ ನೋಡಿ. ಒಂದು ನೆನಪು ಮಾಡಿದ ಕೆಲಸ ಅದು. ಇಡೀ ದಿನ ಕೆಲಸ ಮಾಡ್ತಾ ಇರ್ತದೆ ನೆನಪುಗಳು. ಮತ್ತು ನಿದ್ದೆ ಇನ್ನೊಂದು. ಈ 4 ಕಲ್ದಿರೋದು 5ನೇದು ಯಾವುದು ಅಂದರೆ ನಿದ್ದೆ. ಅದಂತೂ ಆ ನಿದ್ದೆ ಏನು ಅಂದರೆ ಏನೂ ಇಲ್ಲ ಅನ್ನೋದು. ಹಾಗೆ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಅಭಾವ ಪ್ರತ್ಯಯಾವಲಂಬನ ವೃತ್ತಿಯ ನಿದ್ರ, ಅಭಾವ ಜ್ಞಾನ ಅಂತ. ಏನಿಲ್ಲ ಅನ್ನೋ ಸ್ಥಿತಿ ಅಂತ. ಆ ಒಂದು ಸ್ಥಿತಿ ಕೂಡ ಇರ್ತದೆ ನಮಗೆ ಜೀವನದಲ್ಲಿ. ಎಲ್ಲ ಶೂನ್ಯ ಆಗೋದು, ಎಲ್ಲ ಖಾಲಿ ಆಗೋದು, ಎಲ್ಲ ಮರೆತು ಹೋಗೋದು, ಏನೂ ಇಲ್ಲ ಅಂತ ಆಗೋದು. ಆ ಸ್ಥಿತಿಯಲ್ಲಿ ಕೂಡ ಮನಸ್ಸಿರ್ತದೆ ಅಂತ. ಪೂರ್ಣ ಶೂನ್ಯ ಅಲ್ಲ ಅದು. ಒಂದು ಸತಿ ಈ ಕನೆಕ್ಷನ್ ಎಲ್ಲ ಹೋಗ್ತದೆ, ಹೊರಗಡೆ ಕನೆಕ್ಷನ್ ಎಲ್ಲ ಒಂದಷ್ಟು ಹೊತ್ತು ಅಂತ. ಅದೇ ರೆಸ್ಟ್ ಅಂತ, ಅದೇ ವಿಶ್ರಾಂತಿ ಅಂದರೆ. ಅದು ಸರಿಯಾಗಿ ಆ ಕನೆಕ್ಷನ್ ಎಲ್ಲ ಹೋಗಿಬಿಟ್ರೆ ಅದನ್ನೇ ಮುಕ್ತಿ ಅಂತ ಕರೀತಾರೆ, ಅದನ್ನೇ ಯೋಗ ಅಂತ ಕರೀತಾರೆ. ಇದು ಅಷ್ಟೆಲ್ಲ ಅಲ್ಲ, ತಾಮಸವಾದದ್ದು ಇದು. ಕತ್ತಲಿದೆ ಅಲ್ಲಿ, ಅಜ್ಞಾನ ಇದೆ, ಒಂಥರ ಅಂಧಕಾರ ಇದೆ ಅಲ್ಲಿ. ಹಾಗಾಗಿ ಈ 5 ಬಗೆಯ ವೃತ್ತಿಗಳು, 5 ಕ್ಕೆ 5,000 ರೂಪ, 5 ಲಕ್ಷ, 5 ಕೋಟಿ ರೂಪ, ಅದಕ್ಕೆ ಅನಂತ ರೂಪ. ಅದಕ್ಕೆ ಒಂದು ತಿಳುವಳಿಕೆ ಅಂದರೆ ಎಷ್ಟು ರೂಪಗಳು ಅದಕ್ಕೆ ಅಂತ. ಒಂದು ಭ್ರಮೆ ಅಂದರೆ ಎಷ್ಟು ರೂಪ ಅದಕ್ಕೆ ಅಂತ. ಕಲ್ಪನೆಗಳಿಗೆ ಅಸಂಖ್ಯ ರೂಪಗಳು, ಅನಂತ ರೂಪಗಳು. ಇಷ್ಟು ರೂಪದಲ್ಲಿ ವಿಜೃಂಭಿಸುವ ಮನಸ್ಸು ಸುಮ್ಮನಾಗಬೇಕು ಅಂತ. ಅದೇ ಯೋಗ ಅಂದರೆ ಅಂತ. ಯಾವ ರೂಪವನ್ನು ತಾಳದೆ ಮೂಲ ರೂಪದಲ್ಲಿ ನಿಂತುಕೊಳ್ಬೇಕು ಮನಸ್ಸು. ಮುಖ್ಯ ಪಾತ್ರ ರಂಗಕ್ಕೆ ಬರಬೇಕು ಅಂದರೆ ಕೋಡಂಗಿ ಒಳಗಡೆ ಬರಬೇಕು. ಕೋಡಂಗಿ ವೇಷ ಬಂದಿರ್ತದಲ್ವ ಮೊದಲು, ಮುಂದೆ ಆಟ ಇತ್ತು ಮಣಿಮಠದಲ್ಲಿ, ಮೊದಲು ಕೋಡಂಗಿ ಬಂದಿರ್ತದಲ್ವ. ಈ ಕೋಡಂಗಿ ಒಳಗೆ ಹೋದರತ್ತು ಮುಖ್ಯ ವೇಷ ಅಥವಾ ಇನ್ನು ಬೇರೆ ವೇಷಗಳು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಆತ್ಮ ಪ್ರಕಟ ಆಗಬೇಕು ಅಂದರೆ ಮನಸ್ಸು ಸುಮ್ಮನಾಗಬೇಕು ಅಂತ. ಈ ಕೋಡಂಗಿ ಮನಸ್ಸು ಎನ್ನುವ ಕೋಡಂಗಿ ಇಡೀ ದಿನ ಅದರದ್ದೇ ಕುಣಿತಂತ. ಹಾಗಾಗಿ ಆ ಮುಖ್ಯ ವೇಷ ಯಾವುದಿದೆಯೋ ಆತ್ಮ ಅನ್ನೋದು, ಅದಕ್ಕೆ ಪ್ರಕಟ ಆಗಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ. ಆಯಿತು, ನಿಂದನ್ನು ಮುಗಿಸು, ಆಮೇಲೆ ನೋಡೋಣ. ಹೊರಗೆ ಒಳಗೆ ಬರೆದಿದ್ದರೆ ಅದು ಹೇಗೆ ಹೊರಗೆ ಬರೋದು, ಆತ್ಮ ಹೇಗೆ ಹೊರಗೆ ಬರೋದು? ಹಾಗೆ ಆತ್ಮ ಪ್ರಕಟ ಆಗಬೇಕಾದ್ರೆ ಮನಸ್ಸು ಸುಮ್ಮನಾಗಿದೆ, ಮನಸ್ಸು ಹಿಂದಕ್ಕೆ ಬರಬೇಕು, ಮನಸ್ಸು ಸುಮ್ಮನೆ ಕೂರಬೇಕು. ಈಗೇನಾಗಿದೆ ಅಂದರೆ ಮನಸ್ಸು ರಂಗಕ್ಕೆ ಬಂದುಬಿಟ್ಟಿದೆ. ಅದು
ಬೇರೆ ಬೇರೆ ಅಭಿನಯಗಳನ್ನು ಮಾಡ್ತಾ ಇದೆ, ಬೇಡದಿರೋ ಅಭಿನಯಗಳನ್ನು ಮಾಡ್ತಾ ಇದೆ. ಇಡೀ ಈಗ ಭರತನಾಟ್ಯದಲ್ಲಿ ನೋಡ್ತೇವೆ ನಾವು, ಒಂದು ಹಾಡಲ್ಲಿ ಬೇರೆ ಬೇರೆ ಕಥೆಗಳನ್ನು ತೋರಿಸ್ಬಿಡ್ತಾರೆ ಅವರು ಅಂತ. ಅದೇ ಒಂದೇ ಅದೇ ವೇಷ ಅದೇ ವೇಷಧಾರಿ, ಆದರೆ ಅವರು ಯಾರ್ಯಾರನ್ನು ತೋರಿಸ್ಬಿಡ್ತಾರೆ, ರಾಮನನ್ನು ತೋರಿಸ್ತಾರೆ, ರಾವಣನ ತೋರಿಸ್ತಾರೆ, ಶೂರ್ಪಣಖೆ ತೋರಿಸ್ತಾರೆ, ಹನುಮಂತನ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಅದು ಈ ನಮ್ಮ ಮನಸ್ಸು ಏನಾಗಿದೆ ಅಂದರೆ ಅದು ಈ ರಾಮ ಸೀತೆ ಎಲ್ಲ ತೋರಿಸೋದು ಬಿಟ್ಟು ಬರೇ ಶೂರ್ಪಣಖೆ ರಾವಣ ಕುಂಭಕರ್ಣ ಇದನ್ನೇ ತೋರಿಸ್ತಾ ಇದೆ ಇಡೀ ದಿನ. ಒಂದಾದ್ಮೇಲೆ ಒಂದು ಅಂತ ಯಕ್ಷಗಾನವೇ ಯಕ್ಷಗಾನ ಅಥವಾ ಭರತನಾಟ್ಯವೇ ಭರತನಾಟ್ಯ ಮನಸ್ಸಿನಿತ್ತು. ಹಾಗಾಗಿ ಒಂದು ಸಾರಿ ಈ ಗೋಡನ್ಗೆ ಒಳಗೆ ಬಂದರೆ ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಹೆಸರು. ಆಗ ಆತ್ಮವೆಂಬ ಪರಮಾತ್ಮನೆಂಬ ನಿಜ ವೇಷ, ಅದು ವೇಷ ಅಲ್ಲ, ಅದು ಅದು ನಿಜ ಅದು ಅಂತ ಅದು ಪ್ರಕಟ ಆಗ್ತದೆ. ಹಾಗಾಗಿ ಅದಕ್ಕಾಗಿ ಚಿತ್ತವೃತ್ತಿಗಳನ್ನು ನಿರೋಧ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಮನಸ್ಸಿನಲ್ಲಿ ಸುಮ್ಮನಾಗುವುದನ್ನು, ಮನಸ್ಸು ಸುಮ್ಮನಾಗುವುದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ದಾರಿಗಳಿದೆ, ದಾರಿಗಳನ್ನು ಬಿಟ್ಟು ಹೋದರೆ ಅದಕ್ಕೆ ಹೇಳಿದ್ದನ್ನು ಕೇಳೋದೇ ಇಲ್ಲ ಮನಸ್ಸು, ಕೇಳೋದೇ ಇಲ್ಲ. ನೀವು ಸುಮ್ಮನೆ ಇರಿಸ್ಲಿಕ್ಕೆ ಹೋದರೆ ಜಾಸ್ತಿ ಕೆಲಸ ಮಾಡ್ತದೆ, ಜಾಸ್ತಿ ತಂಟೆ ಮಾಡ್ತದೆ. ಒಂದು ಮಗುವಿಗೆ ಸುಮ್ಮನೆ ಕೂತಿರು ಅಂತೇಳಿ ಜಾಸ್ತಿ ಚೇಷ್ಟೆ ಮಾಡ್ತಿದ್ದೆ. ಅದಕ್ಕೆ ಕ್ರಮಕ್ರಮವಾಗಿ ಕಲಿಸ್ಬೇಕಾಗ್ತದೆ ಅದನ್ನು. ಹಾಗೆ ಅದಕ್ಕಿರೋ ದಾರಿಗಳೇ ಯೋಗದ 8 ಅಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳು. ಅದು ಮನಸ್ಸಿಗೆ ಶಿಕ್ಷಣ, ಮನಸ್ಸಿಗೆ ಸುಮ್ಮನೆ ಇರೋದನ್ನು, ನಿಜವಾದ ಅರ್ಥದಲ್ಲಿ ವಿಶ್ರಾಂತಿ ತಗೊಳ್ಳೋದನ್ನು ಕಲಿಸಿಕೊಡ್ತವೆ. ಹಾಗಾಗಿ ಅದು ಬಂತು ಅಂದರೆ ಜೀವನ ಪಾವನ. ಹರೇ ರಾಮ.